ಕೋರಿ ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೇನೆ. ಪಕ್ಷ ಇಂದು ಲಕ್ಷ್ಮಣರವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಈ ಸಭೆಗೆ ಅವರು ಸಹ ಬರ್ತೇನೆ ಅಂತ ಹೇಳಿ ಸಮಯ ಕೊಟ್ಟಿತ್ತು. ಅಲಂಕರಿಸತಕ್ಕಂಥದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಸೊ ಹಾಗಾಗಿ ವೀರಶೈವ ಸಮಾಜ ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾವು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣರವರಿಗೆ ಹೆಚ್ಚಿನ ಮತಗಳನ್ನ ಕೊಡಿಸಿ ಅವರನ್ನ ಜಯಶೀಲಗಳನ್ನಾಗಿ ಮಾಡಿ. ಧನ್ಯವಾದಗಳು. ರಘುರಾಮ್ ವಾಜಪೇಯಿ ಅವರು, ಇದು ಸಮುದಾಯದ ಸಭೆ, ನಾವು ಸೃಜವಾದ ಸಭೆಗೆ ಹೋಗ್ಬೇಕಾಗಿರುತ್ತೆ. ಅವ್ರದ್ದು ಎರಡೇ ಎರಡು ಮಾತಾಡ್ಬಿಡ್ಬೇಕು. ಎರಡು ಮಾತಾಡೋದು ಸಭೆಯನ್ನ ಕರೆಯಲಾಗಿದೆ. ಇಡೀ ದೇಶದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಇರಿಸಿಕೊಂಡು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ತನ್ನ ಬಾಹುಗಳನ್ನ ಇಡೀ ದೇಶಕ್ಕೆ ಚಾಚೋದ್ರ ಮೂಲಕ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಮಜಲುಗಳಲ್ಲೂ ಕೂಡ ಭಾರತೀಯರನ್ನ, ಭಾರತೀಯತೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಅದರಲ್ಲೂ ಕೂಡ ಆರಂಭದಿಂದಲೂ ಕೂಡ, ಸ್ವಾತಂತ್ರ್ಯ ಬಂದ ನಂತರದಿಂದಲೂ ಕೂಡ ಕಾಂಗ್ರೆಸ್ ಮಾಡಿದಂತ ಚಟುವಟಿಕೆಗಳು ಈ ದೇಶದ ಒಂದು ಅಸ್ತಿತ್ವಕ್ಕೆ ಒಂದು ಭದ್ರ ಬುನಾದಿಯನ್ನಾಗಿರೋದು ತಮಗೆಲ್ಲ ಗೊತ್ತಿರುವಂತದ್ದು. ಅಂತ ಒಂದು ರಾಜಕೀಯ ಸಂಘಟನಾತ್ಮಕವಾದಂತ ಒಂದು ರಾಜ್ಯದಲ್ಲಿ ಬಿಡಿ ಜಿತ್ಯಂ ಇರ್ಬೋದು, ಸನ್ಮಾನ್ಯ ನಿಜಲಿಂಗಪ್ಪ ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು ಇರ್ಬೋದು, ಈ ರೀತಿ ನಮ್ಮ ಸಮುದಾಯದ ಆ ಮಹಾಮುತ್ಸವ ನಾವೆಲ್ಲರೂ ಕೂಡ ನಾವು ವಿಧೇಯರಾಗಿರ್ಬೇಕಾದ್ದು ಕೂಡ ಇದೆ. ಈ ಸಭೆಗೆ ಆಗಮಿಸಿರುವ ಎಲ್ಲರೂ ಕೂಡ ಇಲ್ಲಿ ಯಾರು ಕೂಡ ಪ್ರತ್ಯೇಕವಾಗಿ ಹೆಸರನ್ನು ಹೇಳೋದು ಬೇಡ, ತಮಗೆಲ್ಲ ಗೊತ್ತಿರುವಂತದ್ದೇ. ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಯಾರನ್ನು ಕೂಡ ಇಲ್ಲಿ ನಾನು ಹೆಸರಿಸದೆ ಎಲ್ಲ ಗಣ್ಯರಿಗೂ ಕೂಡ, ಎಲ್ಲ ಮುಖಂಡರಿಗೂ ಕೂಡ ಮೊದಲಿಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಬಹಳ ವಿಷಾದವಾದ ಒಂದು ವಿಚಾರವನ್ನು ಕೂಡ ತಮಗೆ ತಿಳಿಸಬೇಕಾಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನಡೆದಂತ ನಮ್ಮ ಸಮಾಜದ MBA ವಿದ್ಯಾರ್ಥಿನಿ ನೇಹಾ ಹಿರೇಮಠರವರ ಅವರ ಕೊಲೆಯಾದ ಸಂದರ್ಭದಲ್ಲಿ ಅದನ್ನ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಮತ್ತೆ ಆ ಮಗುವಿಗೆ ಚಿರಶಾಂತಿಯನ್ನ ಕೋರುವಂತ ಒಂದು ನಿಮಿಷ ಎದ್ದು ನಿಂತು ಎಲ್ಲರೂ ಕೂಡ ಮೌನವನ್ನು ಆಚರಿಸಬೇಕು. ಗೊತ್ತಾಯ್ತು ಆಮೇಲೆ ಮೈಸೂರಿನಲ್ಲಿ ಸರ್ಕಾರ ಸ್ವಲ್ಪ ಲೇಟ್ ಆಗಿದೆ, 9:30 ಮೇಲಾಗ್ಬೋದು ಅಂದಾಗ ನಮ್ಮ ನಾಯಕರೆಲ್ಲ ಬಂದಿದ್ದಾರೆ. ಇವತ್ತು ಸುಜೀವಾದ ಅವರು ಬಂದಿದ್ದಾರೆ, ಅವ್ರದೇ ಆದ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗಿಲ್ಲ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ ಅವರ ಅನುಪಸ್ಥಿತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಮುಂದೆ ಮಂಡಿಸ್ಕೊಳ್ಳೋಣ. ಪಾಪ 8 ಗಂಟೆಗೆ ನಮ್ಮ ಮೂರ್ತಿಯವರು ಬಂದರು, ಶಿವಣ್ಣ ಅವ್ರು ಬಂದರು, ಈಶ್ವರ ಅವರು ಬಂದರು, ಎಲ್ಲರೂ ಬಂದಿದ್ದಾರೆ. ಈಗ ಇದಿರೋದು 3 ದಿವಸಗಳು ಮಾತ್ರ. ಅವರನ್ನು ನಾವಿಲ್ಲಿ ಬಂಧಿಸೋದು ಬಿಡುಗಡೆ ಮಾಡೋಣ. ಲಾಯರ್ ಒಂದು ತಕ್ಷಣ ಬಂಧಿಸೋದು ಬಿಡುಗಡೆಗೂ ಮಾಡಿಸೋದು ನಮ್ಮ ಅದೇ ಕೆಲಸ. ರಿಕ್ಷಾದವರು ಅವ್ರನ್ನ ಬಂಧಿಸ್ಕೊಂಡಿದ್ದು, ಈಗ ಅವ್ರು ಬಿಡುಗಡೆ ಮಾಡೋಕ್ಕೆ ಸಂಬಂಧರು ನಮ್ಮ ಸಮಾಜದ ಪರವಾಗಿ ಅವರನ್ನ ಹಾರ್ದಿಕವಾಗಿ ನಾನು ಸ್ವಾಗತ. ವಕೀಲರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒತ್ತಾಡರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಚಂದ್ರಮೌಳಿ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಗರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೂರ್ತಿ ಅವರೇ, ಈ ಚುನಾವಣೆಯ ಕಾರ್ಯಕ್ರಮದ ನಿಗದಿಯಂತೆ ಒಂದು ವಾರದಿಂದಲೇ ವೇಳಾಪಟ್ಟಿ ಸಿದ್ಧ ಆಗಿತ್ತು. ಇವತ್ತು ಕೊನೆಯ ಅವರ ಪ್ರವಾಸ ಹುಣಸೂರಿನ, ಇವತ್ತು ಕಡೆಯ ಪ್ರವಾಸ ಇವತ್ತು ಅವರು ಮುಗಿಸಿ ಇವತ್ತು ನಾಳೆಯಿಂದ ಮೈಸೂರಿನಲ್ಲಿ ಸುಮಾರು 4 ದಿನಗಳ ಕಾಲ ಮೈಸೂರಿನಲ್ಲಿ ನಾಳೆಯಿಂದ ಅವರು ಇದೆ. ನಾಳೆ ಬೆಳಿಗ್ಗೆ KR ಕ್ಷೇತ್ರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮತ್ತೆ ವಿವಿಧ ಗಣ್ಯರನ್ನು ಭೇಟಿ ಮಾಡತಕ್ಕಂಥ ವ್ಯವಸ್ಥೆ ಇದೆ. ನಾಳಿದ್ದು NR ಕ್ಷೇತ್ರದ ಬೆಳಿಗ್ಗೆ 8 ಗಂಟೆ ಪ್ರಾರಂಭವಾಗಿ ರಾತ್ರಿ 10 ಗಂಟೆ ತನಕ NR ಕ್ಷೇತ್ರದಲ್ಲಿ ರೋಡ್ ಶೋ ಮಾಡೋದು ಮತ್ತು ವಿವಿಧ ಸಮಾಜದ ಗಣ್ಯರನ್ನು ಭೇಟಿ ಮಾಡೋದು ನಿಗದಿಯಾಗಿದೆ. ಆದ್ದರಿಂದ ಅವರು ಇವತ್ತು ನಾವು ಬೆಳಿಗ್ಗೆ ಸಾಕಷ್ಟು ಟ್ರೈ ಮಾಡಿ
ಆದರೆ ಅವರು ಬೆಳಿಗ್ಗೆ 7 ಗಂಟೆಗೆ ಹುಣಸೂರಿನಲ್ಲಿ ಹಳ್ಳಿಗಳ ಭೇಟಿ ಕಾರ್ಯಕ್ರಮ ನಿಗದಿಯಾಗಿರುವುದರಿಂದ 6 ಗಂಟೆಗೆ ಮೈಸೂರು ಬಿಟ್ಟರಂತೆ. ಆದ್ದರಿಂದ ತಾವು ಮತ್ತು ಅಧ್ಯಕ್ಷರು ಮಾಜಿ ಶಾಸಕರು ರಾಜೀವ್ಗಳೆಲ್ಲ ಭೇಟಿ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ನಿಮ್ಮಲ್ಲಿಷ್ಟೇ ಪ್ರಾರ್ಥನೆ ಮಾಡೋದು, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಮಾನ್ಯ ಸರಳ ಸಜ್ಜನಿಕೆ ಹೆಸರಾದಂಥ ಲಕ್ಷ್ಮಣರವರಿಗೆ ತಮ್ಮ ಸಮಾಜದ ಬಂಧುಗಳ ಎಲ್ಲ ಸಹಕಾರವನ್ನು ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ತಮ್ಮಲ್ಲಿ ಲಕ್ಷ್ಮಣರವರಿಗೆ ಮತ ಕೊಡುವುದರ ಮುಖಾಂತರ, ಇದರ ಜೊತೆಯಲ್ಲಿ ನೀವು ನಿಮ್ಮ ಬಂಧುಗಳು ಸ್ನೇಹಿತರು ನಿಮ್ಮ ಸಮಾಜದ ಎಂತೋ ಬಂಧುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ 2013-18 ತಮ್ಮೆಲ್ಲರ ಬೆಂಬಲನ ಕೇಳಲಿಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ತಮ್ಮೆಲ್ಲರೂ ಕೂಡ ತಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ಹೆಚ್ಚು ಪ್ರಚಾರಗಳನ್ನ ಮಾಡಿ ಅವ್ರ ಮುಖಾಂತರ ಲಕ್ಷ್ಮಣರವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಕೋರ್ಕೊಳ್ತೇವೆ. ಯಾವತ್ತೂ ವೀರಶೈವ ಲಿಂಗಾಯತ ಸಮಾಜ ದೇಶಕ್ಕೆ ಸಮಾಜಕ್ಕೆ ಮಾದರಿಯಾದಂಥ ಸಮಾಜ. ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು ಎಲ್ಲರನ್ನೂ ಒಳಗೊಂಡಂತೆ ಎಲ್ರಿಗೂ ಕೂಡ ಅಕ್ಷರ ದಾಸೋಹ ಅನ್ನದಾಸೋಹವನ್ನು ಮಾಡಿ ಪ್ರಪಂಚದಲ್ಲೇ ವಿಶೇಷವಾದಂಥ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲೂ ಕೂಡ ನಡೆದಿರತಕ್ಕಂಥ ವಿಶೇಷ ಸಾಧನೆಗಳು ಈ ಮಠಗಳ ಮುಖಾಂತರ, ಇನ್ನೂ ಹಲವಾರು ನೂರಾರು ಮಠಗಳ ಮುಖಾಂತರ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಸಮಾಜಕ್ಕೆ ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ಹಾಗಾಗಿ ಎಲ್ರಿಗೂ ಕೂಡ ಮೇಲ್ಪಂಕ್ತಿಯನ್ನು ಆಗ್ತಕ್ಕಂಥ ಸಮಾಜ ಎಲ್ಲರೂ ಒಳಗೊಂಡಂತೆ ಮೊದಲಿದ್ದು ಕೂಡ ನಡ್ಕೊಂಡು ಬರ್ತಾ ಇದೆ. ಒಂದು ಕಾಲದಲ್ಲಿ ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ರು, ಇವತ್ತು ಇದೆ ಇಲ್ಲ ಅಂತಿಲ್ಲ. ಇವತ್ತು 38 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ, 7 ಜನ ಮಂತ್ರಿಗಳಿದ್ದಾರೆ. ಎಲ್ಲರೂ ಒಳಗೊಂಡಂಥ ಕಾಂಗ್ರೆಸ್ ಪಕ್ಷ ಎಲ್ಲರ ಬೆಂಬಲ ಕೂಡ ಬೇಕಾಗಿದೆ. ಅದರಲ್ಲೂ ಲಕ್ಷ್ಮಣರವರು ಇಲ್ಲಿ ವಿಶೇಷವಾಗಿ ಒಂದು ಸರಳವಾದಂಥ ವ್ಯಕ್ತಿ, ವಿದ್ಯಾವಂತ, ಇಂಥವ್ರು ಪಾರ್ಲಿಮೆಂಟ್ಗೆ ಹೋದರೆ ಬಡವ್ರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಎಲ್ಲ ಸಮಾಜದವರ ಪರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಅಭ್ಯರ್ಥಿ ಲಕ್ಷ್ಮಣರವರು. ಅವ್ರಿಗೆ ತಾವೆಲ್ಲ ಹೆಚ್ಚಿನ ಬೆಂಬಲಗಳನ್ನ ಕೊಡೋದಕ್ಕೆ ತಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ತಿಳಿಸತಕ್ಕಂಥ ಕೆಲಸಗಳ ಆಗಬೇಕಾಗಿದೆ. ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಟಿಪ್ಪು, ಕಿತ್ತೂರಾಣಿ ಚೆನ್ನಮ್ಮ, ನೋಡಪ್ಪ ಈಗ ಆಗ್ಬೇಕು ಅಂತ ಹೇಳಿ ನಮ್ಮ ತಾಯಿ ಕೊಟ್ಟರು ಅಂತ ನಮ್ಮನ್ನೆಲ್ಲ ಬೆಳೆಸಿದ್ರು. ಅಂತಹ ಒಂದು ಬಹುತ್ವದ ಸಮಾಜದಲ್ಲಿ ನಾವೆಲ್ಲ ಬೆಳೆದು ಬಹಳ ಸಂತೋಷದಿಂದ ಎಷ್ಟೋ ಕಡೆ ನಮ್ಮ ತಂದೆ ಹೇಳೋರು ನಮಗೆ ಬಾಲ್ಯದಲ್ಲಿ ಶಿಕ್ಷಣ ಕಳಿಸ್ಬೇಕಾದ್ರೆ ನೀನು ಕಳಿಸ್ತ. ಹಾಗೆ ನಮ್ಮ ನಾಗಮಂಗಲದಲ್ಲಿ ಸ್ವಲ್ಪ ಮಂದಿ ಜಾಸ್ತಿ, ಅವರು ನಮ್ಮ ಜಾತ್ರೆಗಳಲ್ಲೆಲ್ಲ ಆ ಕಾಜಿ ಸಾಹೇಬರು ಭಾಗವಹಿಸೋರು. ಅವ್ರ ಮನೇಲಿ ಏನಾದರೂ ವಿಶೇಷವಾದ ಶುಭ ಕಾರ್ಯಗಳಾದರೆ ನಮಗೆಲ್ಲ ಸಸ್ಯಾಹಾರಿ ಊಟವನ್ನು ಈ ಮೈಸೂರಿನಿಂದ ಅಡುಗೆಯವ್ರನ್ನ ಕರೆಸಿ ನಮಗೆಲ್ಲ ಮಾಡ್ತಾರೆ ಭೋಜನ ಸವಿಯೋ ರೀತಿ. 2 ವರ್ಷಗಳಿಂದ ನೋಡಿದ ಮಟ್ಟಿಗೆ ಭ್ರಮ ನಿರ್ಸನ ಆಗ್ತಿದ್ದೀನಿ. ಏನು ಇಂತಹ ಒಂದು ಬೃಹತ್ ಸಮಾಜ ಎಷ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ. ಗಾಂಧೀಜಿಯವರ ಒಂದು ಕಲ್ಪನೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಕಲ್ಪನೆ, ಎಲ್ಲ ಆ ವಾಲ್ ಎಲ್ಲ ಒಡೆದು ಹೋಗ್ಬೇಕು, ಜಾತಿ ಮತ ಎಲ್ಲ ರೀತಿ ಒಡೆದು ಹೋಗ್ತಿರುವಂಥ 10 ವರ್ಷಗಳಿಂದ ನೋಡಿ ತುಂಬ ನಮಗೆ ಗಟ್ಟಿ ಆಗ್ತಿದೆ. ಇಂತಹ ಸಮಾಜ ನಿರ್ಮಾಣ ಆಗ್ತಿದ್ದಿಲ್ಲ, ಗಾಂಧೀಜಿಯವರ ಕನಸು ಈ ರೀತಿ ಛಿದ್ರವಾಗ್ತಿದೆಯಲ್ಲ ಅಂತ ಹೇಳಿ. ಏನು ಹಿಟ್ಲರ್ ಅಲ್ಲೊಂದು ಗೊಬೆಲ್ ಸಿದ್ಧ ಅಂತ ಗೊಬೆಲ್ ಅಂತಿದ್ದ, ಅವನಿಗೆ ಹೇಳ್ಕೊಟ್ಟಿದ್ರು ನೀನು 1000 ಸರಿ ಸುಳ್ಳೇಳು ಅದು ನಿಜ ಅಂತ ನಂಬಿರ್ತಾರೆ ಜನತೆ, ಪಾಪ ಮಾಹಿತಿ ಜನತೆ ಅಂತ ಹೇಳ್ತಿದ್ರು. ಇವತ್ತು ನಡೀತಿರೋದು ಆ ರೀತಿನೆ, ಒಂದು ರೀತಿ ಹಿಟ್ಲರ್ನ ಅಪರಾಧಕ ಹಾಗೆ ಆ ಗೊಬೆಲ್ ಸಿದ್ಧ ಅಂದ್ರು, ಸುಳ್ಳು ಹೇಳು ಜನನ್ನ ನಂಬಿಸು, ಸರ್ವಾಧಿಕಾರಿ ನೀನು, ಎಂತಹ ಸುಂದರವಾದ ಸಮಾಜ ನಾವುಗಳು ಮಾನವತಾವಾದ ನಮ್ಮ ಮನೆಗಳಲ್ಲಿ ನಮ್ಮ ಇಷ್ಟ ತಿಂಡಿ ಪೂಜೆ ಮಾಡ್ಕೊಂಡಿದ್ದು ಹೊರಗಡೆ ಬಂದ ತಕ್ಷಣ ಮಾನವತಾವಾದ ಆಚರಿಸ್ತಾ ಇದ್ವಿ ನಾವು. ಈಗ ಗುಪ್ತ ಅಜೆಂಡಾ ಏನು, ಆ ಅಜೆಂಡಾದಡಿ ಸುಂದರ ಸರ್ವ ಸುಂದರವಾದ ತೋಟ ಅಂತ ಕುವೆಂಪುರವರು ಹೇಳಿದರು. ಈಗಿನವರು ಹೇಳ್ತಾರೆ ಇಲ್ಲ ಅಲ್ಲಿ ಬರೀ ನೀವು ಕನಕಾಂಬರ ಗಿಡ ಮಾತ್ರ ಬೆಳಿಬೇಕು, ಯಾವುದು ಬೆಳೆಯೋಂಗಿಲ್ಲ, ಇನ್ಯಾವ ಗಿಡನೂ ಬೆಳೆಯೋಂಗಿಲ್ಲ ನೀವು ಅಂತ ಹೇಳಿ ಆ ಸುಂದರ
ತೋಟದ ಕಲ್ಪನೆಯನ್ನೇ ಸ್ಪಾಯಲ್ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ. ಯಾವ ರೀತಿ ಇದು ನ್ಯಾಯ ಅಧರ್ಮದ ಕಡೆ ಹೋಗ್ತಾ ಇದೆ ಆ ರೀತಿ. ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ನಾವು ಏಕೆ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ವಿಚಾರವನ್ನ ಸಮಾಜಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಕೂಡ ಸೇರಿದ್ದೀವಿ. ಒಂದ್ ಕಡೆ ಕೇಂದ್ರ ಸರ್ಕಾರ ಸಾರ್ವತ್ರಿಕವಾಗಿ ಒಂದ್ ರೀತಿ ಎಲ್ಲರೂ ಒಂದು ಭ್ರಮೆಯನ್ನ ಮೂಡಿಸಿದೆ. ಭ್ರಮೆ ಅಂದ್ರೆ ಏನು, ವಾಸ್ತವ ಅಂದ್ರೆ ಏನು ಅನ್ನೋದನ್ನ ನಿಜವಾಗ್ಲೂ ಕೂಡ ಅವಲೋಕನ ಮಾಡುವಂತ ಒಂದು ಸನ್ನಿವೇಶ ಬಂದಿದೆ. ನಾವೆಲ್ಲ ಹೆಚ್ಚಿನ ಜನ ನಮ್ಮೆಲ್ಲ ಬೇರು ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಾವೆಲ್ಲ ನಗರವಾಸಿಗಳಿದ್ದೀವಿ. ಗ್ರಾಮೀಣ ಪ್ರದೇಶದ ರೈತರ ಸ್ಥಿತಿ ಅತ್ಯಂತ ತುಂಬ ಕಷ್ಟದ ಸನ್ನಿವೇಶದಲ್ಲಿ ಅವ್ರು ಬದುಕಿದೆ. ಅದಕ್ಕೆ ಯಾವುದೇ ದೃಷ್ಟಿಕೋನದಲ್ಲಿ ಕೇಂದ್ರ ಸರ್ಕಾರದಿಂದ ಆಲೋಚನೆಗಳನ್ನ ಆಗಿದೆ ಅಂತ ಕೂಡ ನಾವೆಲ್ಲ ಗಮನಿಸಬೇಕಾಗಿದೆ. ದುಡಿಯೋ ವರ್ಗ, ಕಾರ್ಮಿಕ ವರ್ಗ, ಪ್ರೈವೇಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತವರು, ಸ್ವಯಂ ಉದ್ಯೋಗ ಮಾಡುವಂತವರು, ಇಂಥವ್ರು ಎಲ್ಲರಿಗೂ ಕೂಡ ಇವತ್ತಿನ ತೆರಿಗೆ ಪದ್ಧತಿಗಳಿಂದ ಆಗ್ತಿರ್ತಕ್ಕಂಥ ನೋವಿನಿಂದ ಕುಟುಂಬ ನಿರ್ವಹಣೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವೆಲ್ಲರೂ ಕೂಡ ಮನ ಮುಟ್ಟಿಸಿ ಹೇಳಬೇಕಾದಂಥ ಸನ್ನಿವೇಶ ಬಂದಿದೆ. ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಹೇಳಿದಂಥ ಪಂಚ ಗ್ಯಾರಂಟಿಗಳು, ನಾವು ಮನೆ ಮನೆಗೆ ಓಟ್ ಕೇಳಕ್ಕೆ ಹೋದಾಗ ಸರ್ವ ಕುಟುಂಬದಲ್ಲೂ ಕೂಡ 4-5 ಸಾವಿರ ರೂಪಾಯಿಗಳನ್ನ ಒಂದಲ್ಲ ಒಂದು ರೀತಿ ತಲುಪು ಕಾರಣಕ್ಕಾಗಿ ಅವರ ಬದುಕಿನ ರೀತಿ ಒಂದಷ್ಟು ಸಮಾಧಾನಕರವಾಗಿದೆ. ಒಂದ್ ಕಡೆ ಬರೀ ಭರವಸೆಗಳನ್ನೇ ಹೇಳುವಂತ ವ್ಯಕ್ತಿ ಒಬ್ಬರಿದ್ದಾರೆ, ಒಂದು ವಾಸ್ತವಗಳನ್ನ ನೀಡಿದಂತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಇವೆರಡರನ್ನ ಅವಲೋಕನ ಮಾಡಿ ಇರೋದನ್ನ ತುಂಬಾ ಜಾಗೃತಿ ಮೂಡಿಸಿದ್ರೆ ನಾವು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತ ತಗೊಳ್ಳಕ್ಕೆ ಸಾಧ್ಯ ಇದೆ. ಅಂತ ಅವಕಾಶಗಳನ್ನ ಸೂಕ್ಷ್ಮ ಸಮಾಜ ಈ ರೀತಿಯಾದಂತ ಅವಲೋಕನ ಮಾಡುವಂತ ಅವರು ಬೇಗ ಅರ್ಥಕೋತಾರೆ, ಅವರಿಗೆ ಮುಟ್ಟಿ ಹೇಳಬೇಕಾಗಿದೆ. ಮತ್ತೆ ಯಾರೇ ಆದರೂ ಕೂಡ ಈ ರೀತಿ ಸಮುದಾಯಗಳಲ್ಲಿ ಎಲ್ಲರಲ್ಲೂ ಕೂಡ ಯಾವ್ದಾದ್ರು ಒಂದು ನೆರವು ತಗೊಂಡಿದ್ರೆ ಅದ್ ನೆನ್ಪು ಮಾಡಿಸ್ಕೊಳ್ಳೋದು, ಕೃತಜ್ಞತೆ ಸಲ್ಲಿಸುವಂಥದ್ದು ಅವರ ಸಂಸ್ಕಾರದಲ್ಲಿದೆ. ಅದು ತಿಳಿಸ್ಕೊಡುವಂತ ಪ್ರಯತ್ನವನ್ನು ನಾವು ಹೆಚ್ಚು ಮಾಡದೆ ನಾವು ಹೆಚ್ಚು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಪ್ರಮುಖರು ಇಂದು ಸಮುದಾಯದ ದೃಷ್ಟಿಕೋನದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಚರ್ಚೆ ಮಾಡೋದಿದ್ದಾರೆ. ನಾನು ಮಾತನ್ನು ವಿರಾಮ ಕೊಡ್ತಾ ನಾವು ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿದ್ದೀವಿ ಆ ನಿರೀಕ್ಷೆಯಲ್ಲಿ ನನಗೆ ಸತ್ಯಕ್ಕೆ ಎತ್ತರವಾಗಿರ್ತಕ್ಕಂಥದ್ದು ನಮಗೆ ಭಾಸವಾಗ್ತಿದೆ. ಇವತ್ತು ನಡೀತಿರ್ತಕ್ಕಂಥ ಚುನಾವಣೆ ಒಂದು ಸಮುದಾಯದ ದೃಷ್ಟಿಕೋನದಲ್ಲಿರ್ತಕ್ಕಂಥದ್ದು ಈಗ ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಅನ್ನೋದು ಕೂಡ ಕಾಣುತ್ತಿದೆ. ಈ ಸಮುದಾಯದ ಶಕ್ತಿ ಕಾಂಗ್ರೆಸ್ಗೆ ಅನಿವಾರ್ಯ ಅಂತಕ್ಕಂಥದ್ದು ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ನಮಗೆ ಗೊತ್ತಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸಮಾಜ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ನೈತಿಕ ಸಂಖ್ಯೆಯನ್ನ ತುಂಬಲಿರ್ತಕ್ಕಂಥ ನಮ್ಮ ಮುಂದೆ ಕಾಣ್ತದೆ. ಯಾಕೆಂದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಕತ್ವ ಗುಣವನ್ನು ನಾವು ಹೆಚ್ಚಿಗೆ ಮಾತನಾಡಿಕ್ಕೆ ಹೋಗಿಲ್ಲ. ಯಾಕಂದ್ರೆ 12ನೇ ಶತಮಾನದ ಬಸವಣ್ಣವರ ಒಂದು ಸಾರಿತ್ಯದಲ್ಲಿ ಏನೊಂದು ನಾಯಕತ್ವದ ಜವಾಬ್ದಾರಿ ಒಂದು ಸಮಾಜಕ್ಕಲ್ಲ ಇಡೀ ಎಲ್ಲಾ ಸಮಾಜಕ್ಕೂ ಕೂಡ ಒಂದು ನಾಯಕತ್ವದ ಜವಾಬ್ದಾರಿ ಕೊಟ್ಟಿರ್ತಕ್ಕಂತ ಬಸವಣ್ಣನ ಆದಿಯಾಗಿ ನಾವೆಲ್ಲರೂ ಕೂಡ ಸಾಧ್ಯ ಇರ್ತಕ್ಕಂಥದ್ದು ಬಹಳ ದೊಡ್ಡ ಇದು. ಅಂತ ಒಂದು ನಾಯಕತ್ವದ ಗುಣವನ್ನು ಕೊಟ್ಟಿರ್ತಕ್ಕಂತ ಬಸವಣ್ಣನ ಅನುಯಾಯಿಗಳು ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಕ್ಕಂಥದ್ದ 10 ಹಲವಾರು ಉದಾಹರಣೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಬಯಸಿದ್ದೀನಿ. ನಾವು ಕೂಡ ಇವತ್ತು ಸಮಾನ ಮನಸ್ಕರ ವೇದಿಕೆಯನ್ನ ಮಾಡಿಕೊಂಡು ವಚನ ಸಂವಿಧಾನ ಅಂತಕ್ಕಂಥ ರಥವನ್ನ ಮಾಡಿ ಇಡೀ ರಾಜ್ಯವ್ಯಾಪ್ತಿ ಇವತ್ತು ಸಂಚಾರವನ್ನ ಬಸವಣ್ಣರ ವಚನವನ್ನು ಇಡತಕ್ಕಂಥದ್ದು, ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಹೇಳ್ತಕ್ಕಂಥದ್ದು ಮತ್ತು ಓಂಪುರ್ ಅವರ ಚಿಂತನೆಗಳು ಹೇಳ್ತಕ್ಕಂಥ ಒಂದು ರಥವನ್ನು ಮಾಡಿ ಈಗಾಗಲೇ ರಾಜ್ಯವ್ಯಾಪ್ತಿ ನಾವು ಸಂಚಾರವನ್ನು ಮಾಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದಿರಿ. ನಾವು ಏನೇ ಹೇಳಬೇಕಾದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಬಸವಣ್ಣನವರ ಹೊರತುಪಡಿಸಿ ಯಾವ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವುದೇ ರಾಜಕೀಯ ಯಾವುದೇ ವಿಚಾರ ಬಂದಾಗ ಬಸವಣ್ಣನವರು ಹೊರತುಪಡಿಸಿ ನಾವು ಮಾತನಾಡಿದಂಥ ನೈತಿಕತೆ ನಮ್ಗೆ ಯಾರು ಕೂಡ ಇಲ್ಲ. ಹಾಗಾಗಿ ಬಂಧುಗಳೇ, ನಿಮ್ಮ ಅತ್ಯುನ್ನತವಾದಂಥ ಈ ಸಮುದಾಯದ ಮತ ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಎಂ ಲಕ್ಷ್ಮಣರಿಗೆ ಈ ಸಮುದಾಯದ ಜವಾಬ್ದಾರಿ ಬಹಳಷ್ಟು ಇದೆ. ಯಾಕಂದ್ರೆ ಈ ರಾಜ್ಯವನ್ನ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ಸಮುದಾಯ ಮತ್ತು ಸಮಾನತೆ ಕೊಟ್ಟಿರ್ತಕ್ಕಂಥ ಸಮುದಾಯ ಏನಾದರೂ ಕೂಡ ಇದ್ದದ್ದು ಈ ವೀರಸೆಯ ಸಮಾಜ ಅಂತಕ್ಕಂಥದ್ದು ನನಗೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಕೂಡ ಕಂಡಕ್ಟ್ ಮಾಡಿಕೊಂಡು ಈ ಎಂ ಲಕ್ಷ್ಮಣರಿಗೆ ಮತ ಕೊಟ್ಟರೆ ಕಾಂಗ್ರೆಸ್ಸು ನಿಮ್ಮಿಂದ ಒಂದು ರಕ್ಷಣೆಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಎರಡು ಮಾತು ಮಟ್ಟದಲ್ಲಿ ಜಾತಿ ಭೇದವಿಲ್ಲದೆ ಬಸವಣ್ಣ ಆಡಳಿತ ನೀಡಿದಂತಹ ಅದೇ ಇವತ್ತು ಸಂವಿಧಾನಕ್ಕೆ ಒಂದು ತಳಹರಿ. ಆ ಸಂವಿಧಾನ ತಳಹರಿಯಲ್ಲಿ ನಾನು ಜಗದೀಶ್ ನಾವೆಲ್ಲ ಇವತ್ತು ನನ್ನ ಕರ್ಮಭೂಮಿಯಾಗಿಟ್ಟುಕೊಂಡು ನಮ್ಮ
ಇವತ್ತು ಲೈವ್ಲಿಹುಡ್ ಅಂತ ಏನು ಹೇಳ್ತೀವಿ, ಊಟ ಮಾಡ್ತಾಯಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸಂವಿಧಾನ ಓದ್ಕೊಂಡು ನಾವು ಕೊಡಕ್ಕೆ ಹೋಗಂಥದ್ದು. ಅಂಥ ಒಂದು ಸಂವಿಧಾನ ಇವತ್ತು ನಾವು ಪಡ್ಕೊಂಡಿದ್ವಿ. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳಿದ್ರೆ, ಇವತ್ತು ನಾನು ಇಲ್ಲಿ ನಿಂತಿರೋದಾಗಲಿ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋದಾಗಿರಲಿ ಅಥವಾ ಪ್ರಧಾನಮಂತ್ರಿಯಾಗಿ ಮೋದಿಯವರಾಗಿರ್ಬೋದು ಕೂಡ, ನಮ್ಮ ಸಂವಿಧಾನದಲ್ಲಿ ಇವತ್ತು ಅವ್ರ ಬುದ್ಧಿಯಿಂದ ಬಂದಿದ್ದಲ್ಲ ಅಥವಾ ಅವ್ರಿಗೆ ಬಂದು ಅದೃಷ್ಟದಿಂದ ಅಲ್ಲ. ಹತ್ತಾರು ವಿಷಯಗಳನ್ನು ನಾನು ಸಮಾಜದಲ್ಲಿ ಹಂಚ್ಕೊಳ್ಬೇಕಾಗುತ್ತೆ. ನೋಡಿ ಹೇಗೆ ತುಂಬ ರೆಡಿಯಾಗಿ ಬಂದಾಗ ಕೋರ್ಟ್ಗಳಲ್ಲಿ ಚಂದ್ರಮಾಡಿದ್ರೆ 15 ನಿಮಿಷ ಮಾತ್ರ ಟೈಮ್ ಕೊಡ್ತೀವಿ, ಅಷ್ಟೊಳಗಡೆ ನಿಮ್ಮ ಆರ್ಗ್ಯುಮೆಂಟ್ ಮುಗಿಸಿ ಅಂತ ಹೇಳಿದಾಗ ಅಲ್ಲೂ ಆಗಿದ್ದಾಗ ಇಲ್ಲೂ ಅದೇ ಥರ ಆಗ್ತಾ ಇದ್ರು. ಯಾಕೆ ನಾವು ಕಾಂಗ್ರೆಸ್ ಜೊತೆ ಇರಬೇಕು ಅನ್ನೋ ಪ್ರಶ್ನೆ ಎಲ್ಲ ಮುಖ್ಯವಾಗಿ ಕಾಲಾನುಕಾಲ ಕಾಲಘಟ್ಟದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಬರ್ತಾರೆ, ಆ ವ್ಯಕ್ತಿಗಳ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ. ಆ ಸಮಾಜದ ಪರಿಣಾಮ ಬೀರಿದಾಗ ರಾಜಕೀಯ ಆಗುಹೋಗುಗಳ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಆ ವ್ಯಕ್ತಿ ಕೇಂದ್ರಿತವಾದಂತಹ ಒಂದು ಪ್ರಭಾವದ ಮೇಲೆ ಬೀರುತ್ತೆ. ಹಿಂದಿನ ಇತಿಹಾಸ ತಿಳ್ಕೊಂಡು ಬಂದರೆ ಕಂಠಿಯವರಿರ್ಬೋದು, ಅಲ್ಲಿಂದ ನೀವು ಬಂದ ಜತಿಯವರಿರ್ಬೋದು, ಜಲಿರತ್ನವರಿರ್ಬೋದು, ಅಲ್ಲಿಂದ ಬಂದ ವೀರೇಂದ್ರ ಪಾಟೀಲ್ ಇರ್ಬೋದು, ಜೆ ಎಚ್ ಪಾಟೀಲ್ ಇರ್ಬೋದು, ಅಲ್ಲಿ ಬಂದ ಯಡಿಯೂರಪ್ಪನವರಿರ್ಬೋದು, ಇವರೆಲ್ಲರೂ ಕೂಡ ಒಂದು ಶ್ರೇಷ್ಠತೆಗೆ ಹೆಸರಾದಂಥವ್ರು, ಗಟ್ಟಿತನಕ್ಕೆ ಹೆಸರಾದಂಥವ್ರು, ಈ ಸಮಾಜದ ಆಗುಹೋಗುಗಳ ಬಗ್ಗೆ ಸಾಕಷ್ಟು ಅರಿವುಳ್ಳವರದು, ಸಮಾಜದ ಮೇಲೆ ಪ್ರಭಾವ ವ್ಯಕ್ತಿ ಅಂತ ಅವರು ನಮ್ಮಲ್ಲಿ ಎರಡು ಇರ್ತವ್ರು, ಮಾಸ್ ಲೀಡರ್ ಅಂತ ಲೀಡರ್ ಆಫ್ ದಿ ಮಾಸ್ ಅಂತ. ಇವತ್ತೇನಾದರೂ ಮಾಸ್ ಲೀಡರ್ ಅಂತ ಇದ್ರೆ ಬರೀ 3 ಜನ ಮಾತ್ರ ನಮ್ಮ ಕರ್ನಾಟಕದಲ್ಲಿರೋದು, ಅದನ್ನು ಒಪ್ಕೊಬೇಕಾಗುತ್ತೆ. ನಮ್ಮ ಸಿದ್ದರಾಮಯ್ಯ, 2 ಯಡಿಯೂರಪ್ಪ, 3 ಕುಮಾರಸ್ವಾಮಿ, ನಾವೆಲ್ಲ ಉಳಿದವರೆಲ್ಲ ಲೀಡರ್ ಆಫ್ ದಿ ಮಾಸ್ ಅಷ್ಟೇ, ಮಾಸ್ ಲೀಡರ್ಗಳು ಆಗಲ್ಲ. ಇವತ್ತು ಚುನಾವಣೆ ಬಂದಿದೆ, ನಾವೆಲ್ಲ ಹೌದು ಪ್ರತಿಯೊಬ್ಬರು ಆಕಾಂಕ್ಷಿ ಆಗಿರ್ತಾರೆ. ಆಕಾಂಕ್ಷಿ ಆಗಿದ್ದಾಗ ಮದುವೆ ಆಗು ಅಂತ ಹೇಳೋಕ್ಕೂ ಮದುವೆ ಆಗೋಕ್ಕೂ ವ್ಯತ್ಯಾಸ ಇದೆ. ನನ್ನ ಕೆ ಆರ್ ಕ್ಷೇತ್ರಕ್ಕೆ 3 ಕಾನ್ಸ್ಟಿಟ್ಯೂನ್ಸಿಗಳಿಗೆ ನಾನು ಇನ್ಚಾರ್ಜ್ ಮಾಡಿದಾಗ ನಾನು ಹೊಸದಾಗಿಲ್ಲ, ನಮಗಿಲ್ಲ ಎಷ್ಟೋ ಜನಕ್ಕೆ ಮನೆ ಮಗ ಇರೋದಕ್ಕೂ ಮನೆ ಅಳಿಯ ಬಂದು ಆ ಕುಟುಂಬದಲ್ಲಿ ಎಂಟ್ರಿ ಆದಾಗ ಯಾವ ರೀತಿ ಬರುತ್ತೆ ಅಥವಾ ಇಲ್ಲಿ ಬಂದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ಉದಯ ಶ್ರೀಮಂತಿಕೆ ಇರುವಂತಹ ಯಾವುದಾದ್ರು ಒಂದು ಊರಿಗೆ ಹೋದ್ರೆ ಮೈಸೂರು. ನಾನು 3 ಕ್ಷೇತ್ರಗಳಲ್ಲಿ ಸಂಚರಿದ್ದಾಗ ವಿಶೇಷವಾಗಿ ನಾನೊಬ್ಬ ಲಿಂಗಾಯತ ಲೀಡರ್ ಅಂತ ನೋಡೋಕ್ಕೆ ಶುರು ಮಾಡಿದೆ. ನಾನು ಲಿಂಗಾಯತ ಲೀಡರ್ ಅಲ್ಲ, ನಾನು ನನಗೆ ನಾನೇ ಲೀಡರು. 15 ದಿವಸ ಬಾಕಿ ಇತ್ತು. ಶಿವಕುಮಾರ್ ಅವರು ನೀನು ಮೈಸೂರಿಗೆ ಬಂದು ನೀನು ಕಂಟೆಸ್ಟ್ ಮಾಡಬೇಕು, 15 ದಿವಸ ನಾನು ಏನು ಬಂದು ಮಾಡೋಕ್ಕಾಗುತ್ತೆ ಇಲ್ಲಿ, ನಾನು ಟಿಕೆಟ್ ಕೊಡ್ತೀನಿ ನಿನಗೆ ಅಂತ. ಕೆಲವೊಂದು ಕಾರಣಗಳಿರ್ತವೆ, ಅದಕ್ಕೂ ಕೂಡ ಒಂದು ಅದೃಷ್ಟ ಅಂತ ಹೇಳಿದ್ರೆ ಕರ್ಮ ಸಿದ್ಧಾಂತ ಬಿಟ್ಟು ನಾನು ಕಾಯಕ ಸಿದ್ಧಾಂತ ಕರ್ಮ ಸಿದ್ಧಾಂತ ವಾಪಸ್ ಬಂದಾಗ ನಾನು ಜಗದೀಶ್ ಅವ್ರನ್ನೆಲ್ಲ ಕೇಳಿದೆ, ಸ್ವಲ್ಪ ಹಿಂಜರಿಕೆ ಬೇರೆ ಪ್ರಾರಂಭವಾಯಿತು. 15 ದಿವಸ ನಾನು ಎಲೆಕ್ಷನ್ ಇಲ್ಲಕ್ಕಾಗುತ್ತೆ ಕೇಳಿದೆ. ಯಾರು ಕೂಡ ಬೇಡ ಅಂತ ಹೇಳಿಲ್ಲ, ನಿಮ್ಮ ಮುಂದೆ ಹೋಗಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ಸೋಲು ಗೆಲ್ಲು ಆಮೇಲೆ ನೋಡೋಣ ಅಂತ ಹೇಳಿ ಅಲ್ಲಿದ್ದರು. ನಮ್ಮ ಬೆಂದಟ್ಟವ್ರು ಯಾರಿರಲಿಲ್ಲ, ಹೊಸದಾದ ಜಾಗ, ನನಗೆ ಕೂಡ ಹೆದರಿಕೆ ಇತ್ತು. ಜೊತೆಗೆ ನಾವೆಲ್ಲ ವೃತ್ತಿಯಲ್ಲಿ ಒಕ್ಕಿದ್ರು, ಪ್ರವೃತ್ತಿಯಲ್ಲಿ ಮಾತ್ರ ರಾಜಕಾರಣಿಗಳನ್ನ. ನೀವು ಮೈಕ್ರೋಸ್ಕೋಪ್ ಹಾಕೋದ್ರೂ ಕೂಡ ನಮ್ಮಲ್ಲಿ ಭ್ರಷ್ಟತೆಯನ್ನಾಗಲಿ ಬೇರೆ ಏನು ಕಾಣೋಕ್ಕಾಗಿಲ್ಲ. ಅದಕ್ಕೆ ಜಗದೀಶ್ ಅವರು ನೋಡಿದ್ದಾರೆ, 4 ಬಾರಿ ನಾನು ಈ ಸರ್ಕಾರದ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 4 ಬಾರಿ ಇಡೀ ಕರ್ನಾಟಕಕ್ಕೆ ಒಂದೇ ಒಂದು ಪ್ಲೇಸ್ ಕೊಟ್ಟಂತಹ ಒಂದು ನಾನು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿ ಭ್ರಷ್ಟತೆಗೆ ಎಲ್ಲೂ ಕೂಡ ಕಣ ಹಾಕಿದೆ. ವೀರಶೈವ ಸಮಾಜದಲ್ಲಿ 4 ಸರಿ ವೀರಶೈವ ಸಮಾಜದವರೇ ಆ ಒಂದು ಪೋಸ್ಟಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಯಾಕೆಂದ್ರೆ ಒಂದು ಒಂದು ರೀಚ್ ಎ ಪಾಪ್ಯುಲರ್ ಪಾಯಿಂಟ್, ನೀವೇನು ಮಾಡೋದು ನಡೆಯುತ್ತೆ. ನಾವು ಒಂದ್ಸರಿ ಸಮಾಜದಲ್ಲಿ ನಮ್ಮ ಸ್ಥಾನ ಬಂತು ಅಂದ ತಕ್ಷಣ ನಮ್ಮ ಎಲ್ಲರೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ. ಏನು ಅವ್ನು ಡ್ರೆಸ್ ಕೋಡ್ ಆಗಿತ್ತು, ಅವನು ಎಸ್ ಪಿ ಪಿ ಆಗಿದ್ದ ಮೊದಲೇ ಆಗಿದ್ದ, ಹೀಗೆ ಆಗಿದೆ, ಅವ್ನು ಯಾವ ಕಾರ್ ಇಟ್ಕೊಂಡಿದ್ದಾನೆ, ಯಾವ ಬಟ್ಟೆ ಹಾಕೊಂತಾನೆ, ಯಾವ ಹೇರ್ ಡ್ರೈಯರ್ ಹಾಕೊಂತಾನೆ, ಇವೆಲ್ಲನೂ ಕೂಡ ನೋಡ್ತಾರೆ. ಇವತ್ತು ವೀರಶೈವ ಸಮಾಜ 38 ಶಾಸಕರನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಂದ ತಕ್ಷಣ ನಮ್ಮ ಅಲರಿಸುತ್ತೆ, ಬಿ ಜೆ ಪಿ ಅಂದ ತಕ್ಷಣ ಒಂಥರ ಶುಗರ್ ಇದ್ದಾಗಿದೆ. ನನಗೂ ಗೊತ್ತಿರಲಿಲ್ಲ ಇವತ್ತು ಇದೇ ಸಮಯದಲ್ಲಿ ಯದುವೀರ ಮತ್ತು ವಿಜಯೇಂದ್ರ ಅವರು ಸ್ಪೋರ್ಟ್ಸ್ ಗ್ರೂಪ್ನಲ್ಲಿ ವೀರಶೈವ ಸಮಾಜದ ಸಭೆಯನ್ನು ಕರೆದಿದ್ದಾರೆ. ನನಗೆ ಹೆದರಿಕೆ ಇತ್ತು, ನಾನು ಮಾತಾಡ್ತಿದ್ದು ಯಾಕೆ ಜನ ಇರ್ತವೆ ಅಂತ ಕಾಣುತ್ತೆ, ವಕೀಲರು ಮಾಡಲು ಬರುತ್ತೆ, ಸಂತೋಷ ಅಂದರೆ ಎಲ್ಲರೂ ಕೂಡ ಬರೋದಿಲ್ಲ, ಅದಕ್ಕೆ ಅಭಿಮಾನವೂ ಕೂಡ.
ನನಗೆ ಒಂದು ರಾಜಕೀಯವಾಗಿ ಎಷ್ಟೋ ಜನ ನನ್ನ ವಿರುದ್ಧವಾಗಿದ್ದಾರೆ, ಸ್ನೇಹಿತರು ನನ್ನ ಜೊತೆ ಇದ್ದಾರೆ, ರಾಜಕೀಯ ಮತ್ತು ಸ್ನೇಹಿತರಾಗಿದ್ದೇವೆ. ನಮ್ಮ ಊರುಗಳದ್ದು ಅಷ್ಟೇ, ಈಗಿನ ವೀರಶೈವ ಸಮಾಜ 90% BJP ಜೊತೆ ಇದೆ. ಯಾಕೆ ಕಾರಣ, ಅಲ್ಲಿಯ ಕಾರ್ಯಕರ್ತರ ನಡವಳಿಕೆಗಳಿರ್ಬೋದು ಅಥವಾ ನಮ್ಮ ದೃಷ್ಟಿಗಳಿಂದಿರ್ಬೋದು, ಈ ಸಮಾಜ ಇವತ್ತು ಸಂದಿಗ್ಧದಲ್ಲಿ. ಕಾಂತರಾಜ್ ವರದಿ ಏನಾದ್ರು ಹೊತ್ತಿದ್ದಕ್ಕೆ ಬಂದಿದ್ದೆ ಆಯಿತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಆಗ್ತೀವಿ. ಅದಕ್ಕೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಅದು ಮಾಡುವಂತಹ ಚೈತನ್ಯ ಕೂಡ ನಮಗಿದೆ. 11.3% ನಾವು ಬರ್ತಾ ಇದ್ದೀವಿ, ಬೇರೆ ಸಮಾಜಗಳು 14.3% ಹೋಗ್ತಾ. ನಾಳೆ ಆಗ್ತಾ ಬರುತ್ತೆ, ಕ್ಷೇತ್ರಗಳ ಬದಲಾವಣೆ ಆಗ್ತಾ ಬರುತ್ತೆ. ಅಲ್ಪಸಂಖ್ಯಾತ ಬರುತ್ತೆ, ಅಲ್ಲಿ ಆ ಒಂದು ಕ್ಷೇತ್ರಗಳು ಕೊಡಬೇಕು ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಕೈ ತಪ್ಪುವಂತ ಹೆಚ್ಚಿನ ನಾವು ಇವಾಗಲೇ ಅದರ ಬಗ್ಗೆ ನಾವು ಬಹಳ ಎಚ್ಚರಿಕೆ ಇರಬೇಕಾಗಿತ್ತು. ರಾಜಕೀಯ ಶಕ್ತಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಒಂದು ತುಪ್ಪನ ಪುಡಿ ಮಾಡಿ, ಒಂದು ಸಕ್ಕರೆ ಪುಡಿ ಮಾಡಿದ್ರೆ ಇರುವೆ ಎಲ್ಲಿ ಹೋಗುತ್ತೆ? ನಮ್ಮ ಜೊತೆ ಬೇಲಿ ಮೇಲೆ ಸಾಕಷ್ಟು ಜನ ಬೇಲಿ ಮೇಲೆ ಕಲಿಕಾಟ ನಮ್ಮ ಜೊತೆ ಬರ್ತಾರೆ. ಆದ್ರೆ ನಮ್ಗಲ್ಲಿ ವಾದ ಮಾಡಕ್ಕೆ ಹಣ ಕೊಟ್ಟಿರ್ತಾರೆ, ಇದು ಗೆದ್ದಾಗ ನಮ್ಗೆ ಶಕ್ತಿ ಬಂದ್ಬಿಡ್ತಾರೆ. ನಾನು ಬಂದಿದ್ದೀನಿ ಇಲ್ಲಿ ಯಾವುದೋ ಒಂದು ಪಕ್ಷದ ಬಗ್ಗೆ, ಅದರ ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ನಮ್ಮ ನಾವೇ ಅದು ಅರ್ಪಿಸ್ಕೊಂಡು ಬಂದಾಗ ಅದಕ್ಕೆ ಮೋಸ ಮಾಡೋ ಕೆಲಸ ಆಗಬಾರ್ದು. ನಮ್ಮ ಮೇಲ್ಗಡೆ ಕಾಂಗ್ರೆಸ್, ಒಳಗಡೆ BJP ಆಗಬಾರ್ದು. ನನ್ನೆಲ್ಲ ಸ್ನೇಹಿತರು ಬಂದಿದ್ದಾರೆ, ನನ್ನ ಮಾತಿ ಕರೆಕೊಂಡು ಬಂದಿದ್ದಾರೆ. ಎಷ್ಟೋ ಜನ ನೋಡಪ್ಪ ನಿನಗೋಸ್ಕರ ಬರ್ತೀವಿ ಅಂತ ಹೇಳ್ತಾರೆ. ಹೌದು, ಬಂದು ನಮ್ಮ ವಿಚಾರಧಾರೆಗಳನ್ನು ನೋಡ್ಕೋಬೇಕಾಗುತ್ತೆ, ಅಲ್ಲಿಂದ ಬದಲಾದರೂ ಆಗ್ಬೋದು. ಹೌದು, ಇವೆರಡೂ ಸರಿ ಇದೆ. ಒಂದು ಮೂಲಭೂತವಾದ ಒಂದು ಸಮಸ್ಯೆ, ಎರಡು ಸಮಸ್ಯೆಗಳನ್ನು ನೀವು ಒಂದು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಎರಡು ಹೇಳಿಕೆಗಳು, ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಎಲೆಕ್ಟ್ರಾನಿಕ್ ಬಾಂಡ್ ಬಗ್ಗೆ ಮಾತಾಡ್ತಾರೆ, ಮತ್ತು ಅದೊಂದು ಕಡೆ ಅನಂತ್ ಹೆಗಡೆ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಮತ್ತು ಹಣ ಇವತ್ತಿನ ದೃಷ್ಟಿಯಲ್ಲಿ ಅತಿ ಪ್ರಮುಖವಾದಂಥದ್ದು. ಮೂರನೇ ನಾಲ್ಕು ಭಾಗದಲ್ಲಿ ಹೆಚ್ಚು ಏನಾದರೂ ಸಂಸದರು ಆಯ್ಕೆಯಾಗಿ ಬಂತು ಅಂತ ಹೇಳಿದ್ರೆ ಸಂವಿಧಾನವನ್ನು ಬದಲಾಯಿಸುವಂತಹ ಒಂದು ಶಕ್ತಿ ಸಂಸತ್ತಿಗಿದೆ. ನೀವು ನೋಡ್ತಾ ಇದ್ದೀರಾ, ನಾವು ಬೆಂಕಿ ಹಾಕ್ತೀವಿ ಬದಲಾಯಿಸ್ತೀವಿ ಅಂತ ಹೇಳ್ತಂದಾಗ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಕೂಡ ನೋಡಬೇಕಾಗುತ್ತೆ. ನನ್ನ ಒಂದು ದೃಷ್ಟಿಯಲ್ಲಿ ನಾನು 40 ವರ್ಷಗಳ ಕಾಲ ಸುದೀರ್ಘವಾದ ನನ್ನ ಈ ಜರ್ನಿ ಏನಿದೆ ನೋಡಿದಾಗ ಮುಂದೆ ಅಧ್ಯಕ್ಷೀಯ ಮಾಡೋದಕ್ಕೆ ಹೋಗ್ತಾರೆ ಕಾಣುತ್ತೆ ಇದು. ಯಾಕೆಂದರೆ ಇವತ್ತು BJP ಅಂತ ಯಾರೂ ನೋಡಲ್ಲ, ಮೋದಿ ಅಂತ ಮಾತ್ರ ನೋಡಲ್ಲ. ಮೋದಿ ಇಲ್ಲದ BJP 0 ಆಗ್ತಾರಂತೆ. ಮೋದಿಗೆಲ್ಲ ಒಂದು ಕಡೆ ನಾವೆಲ್ಲ ಒಂದು ಅತಿಯಾದ ಪ್ರಾಶಸ್ತ್ಯವನ್ನು ಕೊಟ್ಟು ಅವ್ರು ಯಾರೇ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಮ ನೆಡು ನಮ್ಮ ನೆಡು ಸಮಾನ, ನಿಮ್ಮ ನೆಡು ಒಂದು ಕಡೆ ಇಡಿ ನಮ್ಮ ನೆಡು ಒಂದು ಕಡೆ ಇಟ್ಟು ಅಂತ ಹೇಳಿ ಈ ಮಾಧ್ಯಮದವರು ಕೊಂಡುಕೊಂಡಂತಹ ಮಾಧ್ಯಮದವರು ಇವತ್ತು 10 ವರ್ಷಗಳಿಂದಲೂ ಕೂಡ ಅವರನ್ನ ವೈಭವೀಕರಿಸಿ ಲೀಡರ್ಗಳನ್ನ ನಮ್ಮ ಲೀಡರ್ಗಳನ್ನ ಅವರ ಪಪ್ಪು ಅಂತ ಕರೆಯುವ ಅವರ